ಬಂಧುಗಳೇ ನಮಸ್ಕಾರ. ಸಿನಿಮಾ ಇಂಡಸ್ಟ್ರಿ ಇಲ್ಲಿವರೆಗೆ ಬಂದು ನಿಂತಿದೆ ಅಂದ್ರೆ ಒಂದೆರಡು ಹಿಟ್ ಸಿನಿಮಾಗಳನ್ನ ಕೊಟ್ಟರೆ ಸಾಕು, ನಟ ಆಗಿರಬಹುದು, ನಟಿ ಆಗಿರಬಹುದು ಅಥವಾ ನಿರ್ದೇಶಕ ಆಗಿರಬಹುದು, ಅವರಿಗೆ ತಲೆಯೇ ನಿಲ್ಲೋದಿಲ್ಲ. ದುರಹಂಕಾರ, ಆಟಿಟ್ಯೂಡ್ ಎಲ್ಲವೂ ಕೂಡ ಜಾಸ್ತಿ ಆಗಿಬಿಡುತ್ತೆ. ಭೂಮಿಯ ಮೇಲೆಲ್ಲ ನಾವು ಆಕಾಶದ ಮೇಲೆ ತೇಲಾಡ್ತಿದ್ದೀವಿ ಎನ್ನುವ ರೀತಿಯಲ್ಲಿ ವರ್ತಿಸುವವರ ಸಂಖ್ಯೆ ಜಾಸ್ತಿ ಇದೆ. ಅಭಿಮಾನಿಗಳ ಜೊತೆಗೆ ಮಾತನಾಡೋದಿರಲಿ, ಸರಿಯಾದ ರೀತಿಯಲ್ಲಿ ಮುಂದಿನ ಸಿನಿಮಾಗಳಿಗೆ ನಿರ್ದೇಶಕರಿಗೆ ತಂತ್ರಜ್ಞರಿಗೂ ಕೂಡ ಅವರು ಸಹಕಾರವನ್ನು ಕೊಡೋದಿಲ್ಲ, ಇಂತಹ ಆರೋಪಗಳು ಸಾಕಷ್ಟು ನಟ ನಟಿಯರ ಮೇಲೆ ಎಲ್ಲರ ಮೇಲೂ ಕೂಡ ಕೇಳಿ ಬರ್ತಾ ಇರುತ್ತೆ. ಆದರೆ ಕೆಲವೇ ಕೆಲವು ನಟರು ಮಾತ್ರ ಹುಟ್ಟುವಾಗಲೇ ಚಿನ್ನದ ಚಮಚವನ್ನ ಬಾಯಲ್ಲಿ ಇಟ್ಕೊಂಡು ಹುಟ್ಟಿದ್ರು ಕೂಡ, ಜೊತೆಗೆ ಹುಟ್ಟುವಾಗಲೇ ಪ್ರಖ್ಯಾತಿಯನ್ನ ಪಡೆದುಕೊಂಡೇ ಹುಟ್ಟುಕೊಟ್ಟಿದ್ರು ಕೂಡ ಒಂದಷ್ಟು ಜನ ಜೀವನ ಪೂರ್ತಿ ಸಿಂಪಲ್ ಆಗಿ ಇರ್ತಾರೆ. ಅದು ಹೇಗೆ ಸಾಧ್ಯ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮೆಲ್ಲರ ಪ್ರೀತಿಯ ಶಿವಣ್ಣ ಅಲಿಯಾಸ್ ಶಿವರಾಜ್ ಕುಮಾರ್. ಹೌದು ಬಂಧುಗಳೇ, ಶಿವರಾಜ್ ಕುಮಾರ್ ಅವರಲ್ಲಿನ ಆ ಪ್ರಾಮಾಣಿಕತೆ, ಆ ನಿಷ್ಕಲ್ಮಶತೆ, ಆ ಮುಕ್ತತೆ ಇನ್ನೊಬ್ಬರಲ್ಲಿ ಬರೋದಿಕ್ಕೆ ಸಾಧ್ಯವೇ ಇಲ್ಲ ಅನ್ಸತ್ತೆ. ವಿಶೇಷವಾಗಿ ಅಣ್ಣವರ ಮಕ್ಕಳಲ್ಲಿ ಇರುವಂತ ಆ ಒಂದು ಮುಗ್ಧತೆ ಬೇರೆ ಯಾರಲ್ಲೂ ಕೂಡ ನಾವು ಕಾಣೋದಿಕ್ಕೆ ಸಾಧ್ಯವೇ ಇಲ್ಲ. ಬಂಧುಗಳೇ, ಇಂತಹ ಒಂದಷ್ಟು ಮಾತುಗಳಿಗೆ DKD ವೇದಿಕೆ, ಜೀ ಕನ್ನಡದ DKD ವೇದಿಕೆ ಸಾಕ್ಷಿಯಾಯಿತು. ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ರವಿಚಂದ್ರನ್ ಅವರು ಇದ್ದದ್ದನ್ನ ಇದ್ದ ಹಾಗೆ ನಿರಾನೇರವಾಗಿ ಹೇಳುವಂತವರು. ಆ ಮನುಷ್ಯ ಯಾರನ್ನಾದ್ರೂ ಹೊಗಳೋದು ಕೂಡ ತೀರಾ ಕಡಿಮೆ. ಏನಾದರೂ ಕೆಟ್ಟದ ಕಾಣ್ತು ಅಥವಾ ಅವರಲ್ಲಿ ಇಷ್ಟ ಆಗಿಲ್ಲ ಅಂದ್ರೆ ಅದನ್ನ ನೇರವಾಗಿ ಹೇಳ್ಬಿಡ್ತಾರೆ, ನಿನ್ನಲ್ಲಿ ಇಂಥದೊಂದು ಗುಣ ಇಷ್ಟ ಆಗಲಿಲ್ಲ ಅಂತ. ಆದ್ರೆ DKD ಮಹಾಸಂಗಮದಲ್ಲಿ ಒಂದು ಕಡೆಯಿಂದ ರವಿಚಂದ್ರನ್ ಇದ್ರು, ಮತ್ತೊಂದು ಕಡೆಯಿಂದ ಶಿವಣ್ಣ ಇದ್ರು. ಅಲ್ಲೂ ಕೂಡ ಆ ಶಿವಣ್ಣನವರ ಸಿಂಪ್ಲಿಸಿಟಿ ನಮಗೆ ಪದೇ ಪದೇ ಎದ್ದು 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 ಕಾಣ್ತಾ ಇತ್ತು. ಇದೇ ಸಂದರ್ಭದಲ್ಲಿ ರವಿಚಂದ್ರನ್ ಅವರು ಒಂದಷ್ಟು ಮಾತುಗಳನ್ನ ಹೇಳಿದ್ರು. ಆ ಮಾತುಗಳನ್ನ ಕೇಳಿಸ್ಕೊಳ್ಳುವಾಗ, ಹೌದಲ್ವಾ, ಇದು ಹೇಗೆ ಸಾಧ್ಯ ಶಿವಣ್ಣನವರಿಗೆ ಇಷ್ಟೊಂದು ಸಿಂಪಲ್ ಆಗಿ ಇರೋದಿಕ್ಕೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಅನ್ಸೋದಿಕ್ಕೆ ಶುರುವಾಯಿತು. ರವಿಚಂದ್ರನ್ ಅವರು ಮಾತನಾಡ್ತಾ ಹೋಗ್ತಾರೆ, ಅಣ್ಣವರ ಮಗನಾಗಿ, ಡಾಕ್ಟರ್ ರಾಜ್ಕುಮಾರ್ ಅವರ ಮಗನಾಗಿ ಇಷ್ಟು ಸಿಂಪಲ್ ಆಗಿ ಇರೋದಿದೆಯಲ್ಲ, ಇದು ಸಾಮಾನ್ಯವಾದಂಥ ವಿಚಾರ ಅಲ್ಲ. ಶಿವಣ್ಣ ಹುಟ್ಟಿದಾಗಲಿಂದಲೂ ಕೂಡ ಹೋರಾಟವನ್ನು ಮಾಡ್ತಾನೆ ಇದ್ದಾರೆ. ತನ್ನೊಳಗಿನ ಅಹಂಕಾರವನ್ನ ಅವರು ಕರಗಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ತನ್ನೊಳಗೆ ಇರಬಹುದಾದಂಥ ಆ ಸ್ವಾರ್ಥವನ್ನು ಸುಟ್ಟು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ತನ್ನ ಒಳಗೆ ಇರುವಂತಹ ಆ ಬೇರೆ ಬೇರೆ ರೀತಿಯಂತಹ ದರ್ಪವನ್ನ ಅದನ್ನು ಕೂಡ ಕಿತ್ತೆಸೆಯುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಣ್ಣವರ ಮಗ ಅಂದ ಸಂದರ್ಭದಲ್ಲಿ ಅಥವಾ ಯಾವುದೇ ಸೂಪರ್ ಸ್ಟಾರ್ ಮಗ ಅಂದ ಸಂದರ್ಭದಲ್ಲಿ ಅಹಂಕಾರ, ದರ್ಪ, ಸ್ವಾರ್ಥ ಅದೆಲ್ಲವೂ ಕೂಡ ಇದ್ದೇ ಇರುತ್ತೆ. ಆದ್ರೆ ಈ ಮನುಷ್ಯ ಮಾತ್ರ ಅದೆಲ್ಲವನ್ನು ಕೂಡ ಸುಟ್ಟಿ ಹಾಕುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ನಮ್ಮ ನಿಮ್ಮ ಮುಂದೆ ಸಿಂಪಲ್ ಆಗಿರುವಂತಹ ಶಿವಣ್ಣನಾಗಿ ನಿಂತ್ಕೊಂಡಿದ್ದಾರೆ ಎನ್ನುವಂಥ ಮಾತನ್ನ ರವಿಚಂದ್ರನ್ ಹೇಳ್ತಾರೆ. ಬಂಧುಗಳೇ, ಇದು ಅಕ್ಷರಶಃ ಸತ್ಯ, ನೂರಕ್ಕೆ ನೂರಷ್ಟು ಈ ಮಾತುಗಳೆಲ್ಲವೂ ಕೂಡ ಸತ್ಯ. ಅಣ್ಣವರ ಮಗನಾಗಿ ಇಷ್ಟೊಂದು ಸಿಂಪಲ್ ಆಗಿ, ಇಷ್ಟೊಂದು ಪ್ರಾಮಾಣಿಕವಾಗಿ, ಇಷ್ಟೊಂದು ನಿಷ್ಕಲ್ಮಶವಾಗಿ, ಇಷ್ಟೊಂದು ಮುಗ್ಧವಾಗಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ಅಭಿಮಾನಿಗಳ ಜೊತೆಗೆ ಬಹಳ ಪ್ರೀತಿಯಿಂದ ಇರುವಂತಹ ಮನುಷ್ಯ, ಪತ್ರಕರ್ತರ ಜೊತೆಗೆ ಅಷ್ಟೇ ಖುಷಿಯಾಗಿರುವಂತಹ ಮನುಷ್ಯ, ಎಲ್ಲರ ಜೊತೆಗೂ ಕೂಡ ಉತ್ತಮವಾದಂತಹ ಒಡನಾಟವನ್ನ ಹೊಂದಿರುವಂತಹ ಮನುಷ್ಯ, ವೈಯಕ್ತಿಕ ಜೀವನದಲ್ಲಿ ಯಾವುದೇ ಒಂದು ಕಿರಿಕನ್ನ ಅಥವಾ ಯಾವುದೇ ರೀತಿಯಲ್ಲೂ ಕೂಡ ಒಂದು ಬ್ಲಾಕ್ ಮಾರ್ಕ್ ಅನ್ನ ಮಾಡಿಕೊಳ್ಳದೆ ಇರುವಂತಹ ಮನುಷ್ಯ, ಅಣ್ಣವರ ಹೆಸರನ್ನ ಎಲ್ಲೂ ಕೂಡ ಹಾಳು ಮಾಡದೇ ಇರುವಂತಹ ಮನುಷ್ಯ ಅಂದ್ರೆ ಅದು ಶಿವಣ್ಣ. ನಿಜವಾಗ್ಲೂ ಶಿವಣ್ಣನವರ ಅಭಿಮಾನಿಗಳಾಗದಿರೋದಕ್ಕೆ ಪ್ರತಿಯೊಬ್ಬರು ಕೂಡ ಹೆಮ್ಮೆ ಪಡಬೇಕು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಪ್ರತಿ ಕ್ಷಣದಲ್ಲೂ ಕೂಡ ನಮಗೆ ಅವರ ಸಿಂಪ್ಲಿಸಿಟಿ ಕಾಣ್ತಾ ಹೋಗುತ್ತೆ. ಬಂಧುಗಳೇ, ನಾವು ಇತ್ತೀಚಿನ ನಟರನ್ನ ಶಿವಣ್ಣನವ್ರ ಜೊತೆಗೆ ಕಂಪೇರ್ ಮಾಡಿ ನೋಡೋದಿಕ್ಕೆ ಸಾಧ್ಯವೇ ಇಲ್ಲ. ಒಂದೆರಡು ಸಿನಿಮಾಗಳಾದ್ರೆ ಅವ್ರು ಯಾರನ್ನು ಕೂಡ ನಾವು ಹಿಡಿಯೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅಂಥದ್ರಲ್ಲಿ ಶಿವಣ್ಣ ಕೊಟ್ಟಂತ ಹಿಟ್ ಸಿನಿಮಾಗಳ ಸಂಖ್ಯೆ ಸ್ವಲ್ಪ ಇಲ್ಲ. ಶಿವಣ್ಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಹುಟ್ಟಿದ್ದು ಅವರು ಚೆನ್ನೈನಲ್ಲಿ, 1962ರಲ್ಲೇ ಜನಿಸ್ತಾರೆ. ಅವ್ರ ವಯಸ್ಸಿಗೆ ನೋಡಿ 59-60 ಆಸುಪಾಸಿನಲ್ಲಿದ್ದಾರೆ. ಬಟ್ ಈಗಲೂ ಕೂಡ ಅದೇ ಎನರ್ಜಿ, ಅದೇ ಡ್ಯಾನ್ಸು, ಅದೇ ಒಂದು ಆ ಯೌವನದ ಕಳೆ, ಅದು ಹೇಗೆ ಆ ಮನುಷ್ಯನಲ್ಲಿ ಬರುತ್ತೆ ಅನ್ನೋ ಗೊತ್ತಿಲ್ಲ. ಆನಂತರ ಶಿವಣ್ಣ ಡಾಕ್ಟರ್ ರಾಜ್ಕುಮಾರ್ ಅವರ ಮಗನಾಗಿದ್ರೂ ಕೂಡ ಸಿನಿಮಾ ಇಂಡಸ್ಟ್ರಿಗೆ ನೇರಾನೇರವಾಗಿ ಎಂಟ್ರಿ ಕೊಡಲಿಲ್ಲ. ಆರಂಭದಲ್ಲಿ ಅಣ್ಣವರಿಗೂ ಕೂಡ ಶಿವಣ್ಣ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡೋದು ಇಷ್ಟ ಇರಲಿಲ್ಲ. ಅವರು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೀಲಿ, ಅದರಲ್ಲೇ ಮುಂದುವರಿಲಿ, ನನ್ನ ಫ್ಯಾಮಿಲಿಯಲ್ಲಿ ನಾನು ಈಗಾಗಲೇ ಸೂಪರ್ ಸ್ಟಾರ್ ಆಗಿ ಬೆಳೆದು ನಿಂತಿದ್ದೀನಿ, ಇನ್ನೂ ಒಂದಷ್ಟು ಜನ ಸಿನಿಮಾ ಇಂಡಸ್ಟ್ರಿಗೆ ಬರೋದು ಬೇಡ, ಈ ರೀತಿಯಾದಂಥ ಮನಸ್ಥಿತಿ ಡಾಕ್ಟರ್ ರಾಜ್ಕುಮಾರ್ ಅವರಿಗಿತ್ತು. ಆದರೆ ಶಿವಣ್ಣ ತಮ್ಮ ಹಣೆ ಬರದಲ್ಲಿ ಅಥವಾ ಹಣೆಯಲ್ಲಿ ಬರೆದ ರೀತಿಯಲ್ಲಿ ಅವರು ಕೂಡ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾರೆ. ಆದರೆ ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕೂ ಮುನ್ನ ಅವರು ಕೂಡ ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗ್ತಾರೆ, ಅವರು ಕೂಡ ಕುಚಿಪುಡಿ ಡ್ಯಾನ್ಸನ್ನು ಕಲ್ತ್ಕೊಳ್ತಾರೆ. ಇದೆಲ್ಲವನ್ನು ಕೂಡ ಕಲಿತು ಆನಂತರ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ. ಆರಂಭದಲ್ಲಿ ಹ್ಯಾಟ್ರಿಕ್ ಶತಕವನ್ನು ಹೊಡೆದಂಥವರು ಶಿವಣ್ಣ. ಆನಂದ ಸಿನಿಮಾ ಬಿಗ್ ಹಿಟ್ ಆಗುತ್ತೆ, ರಥಸಪ್ತಮಿ ಸೂಪರ್ ಡೂಪರ್ ಹಿಟ್ ಆಗುತ್ತೆ, ಮನಮೆಚ್ಚಿದ ಹುಡುಗಿ ಒನ್ಸ್ ಅಗೇನ್ ಮತ್ತೊಂದು ಹಿಟ್ ಸಿನಿಮಾ, ಈ ಮೂಲಕ ಹ್ಯಾಟ್ರಿಕ್ ಹೀರೋ ಅಂತಲೂ ಕೂಡ ಕರೆಸ್ಕೊಳ್ತಾರೆ. ಇನ್ನು ಶಿವಣ್ಣನವರ ಒಂದಷ್ಟು ಸಿನಿಮಾಗಳನ್ನು ನಾನು ಹೇಳ್ತಾ ಹೋಗ್ತೀನಿ, ಯಾವತ್ತೂ ಕೂಡ ಮರೆಯಲಿಕ್ಕೆ ಸಾಧ್ಯ ಆಗದಂಥ ಸಿನಿಮಾಗಳು ಇನ್ಸ್ಪೆಕ್ಟರ್ ವಿಕ್ರಮ್ ಆಗಿರ್ಬೋದು, ಮೃತ್ಯುಂಜಯ ಆಗಿರ್ಬೋದು, ಮುತ್ತಣ್ಣ, ಗಡಿಬಿಡಿ ಅಳಿಯ, ಓಂ ಇಂಡಸ್ಟ್ರಿ ಹಿಟ್,
ಬರೀ ನಮ್ಮ ಕರ್ನಾಟಕ ಮಾತ್ರ ಅಲ್ಲ ಇಡೀ ದೇಶಾದ್ಯಂತ ಸಂಚಲನವನ್ನು ಮೂಡಿಸಿದಂಥ ಸಿನಿಮಾ. ಇದರಲ್ಲಿ ಶಿವಣ್ಣನವರ ಪಾತ್ರ ಎಷ್ಟಿತ್ತು, ಉಪೇಂದ್ರ ಅವರ ಕೊಡುಗೆಯು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿತ್ತು. ಮತ್ತೊಂದು ಜನ್ಮದ ಜೋಡಿ, ಜನ್ಮದ ಜೋಡಿ ಒಂದು ರೀತಿಯಲ್ಲಿ ಇವಾಗ KGF ಬಂದು ಯಾವ ರೀತಿಯಾಗಿ ಹವಾ ಮಾಡ್ತಾ ಇದೆ, ಆ ಕಾಲದಲ್ಲಿ ಜನ್ಮದ ಜೋಡಿ ಅಷ್ಟರ ಮಟ್ಟಿಗೆ ಹವಾ ಮಾಡಿಬಿಟ್ಟಿತ್ತು. ಜನ್ಮದ ಜೋಡಿ ಬಂದ ನಂತರ ಕನ್ನಡ ಸಿನಿಮಾ ಇಂಡಸ್ಟ್ರಿ ಒಂದು ರೀತಿ ಸಪ್ಪೆ ಆಗ್ಬಿಡ್ತಂತೆ. ಯಾಕಂದ್ರೆ ಜನ ಬೇರೆ ಸಿನಿಮಾಗಳು ನೋಡಕ್ಕೆ ಹೋಗ್ತಿರ್ಲಿಲ್ವಂತೆ. ಜನ್ಮದ ಜೋಡಿ ರೀತಿಯಲ್ಲಿ ಇನ್ನೊಂದು ಸಿನಿಮಾ ಬರ್ತಿಲ್ವಲ್ಲ ಎನ್ನುವಂಥ ಪರಿಸ್ಥಿತಿ ಆಗ ನಿರ್ಮಾಣ ಆಗ್ಬಿಟ್ಟಿತ್ತು. ಆನಂತರ ಜೋಡಿ ಆಗಿರ್ಬೋದು, ಅಥವಾ ಜೋಡಿ ಹಕ್ಕಿ ಸಿನಿಮಾ ಆಗಿರ್ಬೋದು, ಅದೇ ರೀತಿಯಾಗಿ ಕುರುಬನ ರಾಣಿ, AK-47 ಮತ್ತೊಂದು ಬಿಗ್ ಹಿಟ್ ಸಿನಿಮಾ, ತವರಿಗೆ ಬಾತಂಗಿ ಸೆಂಟಿಮೆಂಟ್ ಸಿನಿಮಾವನ್ನು ಕೂಡ ಕೊಡೋದ್ರಲ್ಲಿ ಮೇಲುಗೈ ಶಿವಣ್ಣ. ಆನಂತರ ಚಿಗುರಿದ ಕನಸು, ಇತ್ತೀಚೆಗೆ ಬಂದಂತ ಜೋಗಿ, ಜೋಗಿ ಅಂತೂ ಮತ್ತೊಂದು ಇಂಡಸ್ಟ್ರಿ ಹಿಟ್ ಸಿನಿಮಾ, ಬಜರಂಗಿ, ಮಫ್ತಿ, ಟಗರು, ಈ ರೀತಿಯಾಗಿ ಅದೆಷ್ಟು 100 ದಿನಗಳ ಓಡಿರುವಂತಹ ಸಿನಿಮಾವನ್ನು ಕೊಟ್ಟಿದ್ದಾರೋ ಶಿವಣ್ಣ, ಲೆಕ್ಕವೇ ಇಲ್ಲ. ಒಂದು ಕಡೆಯಿಂದ 100 ಡೇಸ್ ಓಡಿರುವಂತಹ ಸಿನಿಮಾಗಳು, ಮತ್ತೊಂದು ಕಡೆಯಿಂದ ಇಂಡಸ್ಟ್ರಿ ಹಿಟ್ ಆಗಿರುವಂತಹ ಸಿನಿಮಾಗಳು, ಮತ್ತೊಂದು ಕಡೆಯಿಂದ ಈಗಲೂ ಕೂಡ ಅದೇ ಬೇಡಿಕೆಯನ್ನ ಉಳಿಸಿಕೊಂಡು ಅದೇ ರೀತಿಯಾಗಿ ಸಾಕ್ತಿರುವಂತಹ ಶಿವಣ್ಣ. ಇಷ್ಟೆಲ್ಲ ಮಾಡಿರುವಂತಹ ಶಿವಣ್ಣ ನೋಡೋಕೆ ಹೋದ್ರೆ ತೀರಾ ತೀರಾ ಸಿಂಪಲ್, ಎಲ್ಲರ ಜೊತೆಗೂ ಕೂಡ ಬಹಳ ಆತ್ಮೀಯವಾಗಿ ಬೆರೆಯುವಂತಹ ಶಿವಣ್ಣ. ಅದು ಯಾರೇ ಹೊಸಬರು ಬಂದು ಕಾರ್ಯಕ್ರಮಕ್ಕೆ ಕರೀಲಿ, ಅದು ಯಾವ್ದೇ ಹೊಸ ಹೊಸ ಸಿನಿಮಾಗಳು ಮುಹೂರ್ತ ಇರಲಿ, ಅದೆಲ್ಲದಕ್ಕೂ ಕೂಡ ಅಷ್ಟೇ ಮುಗ್ಧತೆಯಿಂದ ಶಿವಣ್ಣ ಹೋಗ್ತಾರೆ. ಇದೆಲ್ಲದಕ್ಕೂ ಕೂಡ ಕಾರಣ, ನಿನ್ನೆ ಅದೇ ಕಾರ್ಯಕ್ರಮದಲ್ಲಿ ಲಕ್ಷ್ಮಿ ಅಮ್ಮ ಅವರು ಹೇಳ್ತಾ ಇದ್ರು, ಇದೆಲ್ಲದಕ್ಕೂ ಕೂಡ ಕಾರಣ ಡಾಕ್ಟರ್ ರಾಜ್ಕುಮಾರ್ ಅವರಲ್ಲಿ ಇದ್ದಂತ ಆ ಸರಳತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಮಗನಾದಂತಹ ಸಂದರ್ಭದಲ್ಲಿ ಆ ಸರಳತೆ ಶಿವಣ್ಣನವರಿಗೂ ಕೂಡ ಬರಬೇಕಿತ್ತು. ಅದೇ ರೀತಿಯಾಗಿ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಸೀದಾ ಸಾದಾ ಶಿವಣ್ಣನವರಿಗೆ ಅಥವಾ ಅವರ ಇಡೀ ಕುಟುಂಬದ ಎಲ್ರಿಗೂ ಕೂಡ ಟ್ರಾನ್ಸ್ಫರ್ ಆಗಿದೆ ಎನ್ನುವಂತ ಮಾತನ್ನ ಲಕ್ಷ್ಮಿ ಅಮ್ಮನವರು ಹೇಳ್ತಾ ಇದ್ರು. ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಿದ್ದು ಹಾಗೆ ಅಷ್ಟೊಂದು ಹಿಟ್ ಸಿನಿಮಾಗಳನ್ನ ಕೊಟ್ಟರು ಕೂಡ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಎನ್ನುವ ಸ್ಥಿತಿಯಲ್ಲಿತ್ತು. ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಕರೆಗೆ ಇಡೀ ಕರ್ನಾಟಕವೇ ಎದ್ದು ಬರ್ತಾ ಇತ್ತು. ಮನಸ್ಸು ಮಾಡಿದ್ರೆ ಡಾಕ್ಟರ್ ರಾಜ್ಕುಮಾರ್ ಮುಖ್ಯಮಂತ್ರಿಗಳಾಗುವಂತಹ ಪರಿಸ್ಥಿತಿ ಕೂಡ ಕರ್ನಾಟಕದಲ್ಲಿ ಇತ್ತು. ಆದರೆ ಡಾಕ್ಟರ್ ರಾಜ್ಕುಮಾರ್ ಅಷ್ಟೇ ಸಿಂಪಲ್ ಆಗಿ ಅಷ್ಟೇ ಮುಗ್ಧವಾಗಿ ಇದ್ದಂಥ ಮನುಷ್ಯ. ಮತ್ತೊಂದು ಕಡೆಯಿಂದ ಪಾರ್ವತಮ್ಮ ರಾಜ್ಕುಮಾರ್ ನಿರ್ಮಾಪಕಿ ಯಾವ ಲೆವೆಲ್ಗೆ ಅಂದರೆ ಇಡೀ ಕನ್ನಡ ಸಿನಿಮಾ ಇಂಡಸ್ಟ್ರಿನ ಶೇಕ್ ಮಾಡುವ ಲೆವೆಲ್ಗೆ ನಿರ್ಮಾಪಕಿ, ಅದೆಷ್ಟು ಜನರಿಗೂ ಕರ್ಕೊಂಡು ಬಂದು ಅವಕಾಶವನ್ನು ಮಾಡಿಕೊಟ್ಟಂಥವ್ರು, ಹೊಸ ಹೊಸ ನಟಿಯರನ್ನ ಇಂಟ್ರೊಡ್ಯೂಸ್ ಮಾಡಿದಂಥವ್ರು, ಹೊಸ ಹೊಸ ನಟರನ್ನ ಇಂಟ್ರೊಡ್ಯೂಸ್ ಮಾಡಿದಂಥವ್ರು, ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ 100 ಬಿಗ್ ಹಿಟ್ ಸಿನಿಮಾಗಳನ್ನು ಕೊಟ್ಟಂಥವ್ರು. ಆದರೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಕೂಡ ಅಷ್ಟೇ ಸಿಂಪಲ್ ಆಗಿ ಇದ್ದಂತಹ ತಾಯಿ. ಹೀಗಾಗಿ ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಪಾರ್ವತಮ್ಮನವರಲ್ಲಿದ್ದಂತಹ ಆ ಸರಳತೆ, ಆ ಮುಗ್ಧತೆ ಎಲ್ಲವೂ ಕೂಡ ಅವ್ರ ಮಕ್ಕಳು ಹೊತ್ಕೊಂಡು ಬಂದರು. ಇನ್ನು ಶಿವಣ್ಣನವರು ಕೇವಲ ಸಾರ್ವಜನಿಕ ಜೀವನದಲ್ಲಿ ಮಾತ್ರ ಅಲ್ಲ, ಅವರ ಕುಟುಂಬದ ವಿಚಾರದಲ್ಲೂ ಕೂಡ ಹಾಗೆ. ಗೀತಕ್ಕ ಮತ್ತೆ ಶಿವಣ್ಣ ಅಂದ್ರೆ ಒಂದು ರೀತಿ ಮಾದರಿಯುತವಾದಂತಹ ಜೋಡಿ. ಒಂದು 10 ವರ್ಷ 15 ವರ್ಷ ದಾಂಪತ್ಯ ಜೀವನದಲ್ಲಿ ಬಿರುಕು, ಭಿನ್ನಾಭಿಪ್ರಾಯ, ಡಿವೋರ್ಸು ಇಂಥದ್ದೇ ನೋಡುವಂತಹ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಸಣ್ಣ ಬಿರುಕು ಬಂದಿದ್ದಾಗಲಿ ಅಥವಾ ಸಣ್ಣ ರೀತಿಯಲ್ಲಿ ಗಲಾಟೆ ಆಯಿತು ಅಂತ ಹೇಳಿ ಹೊರಗಡೆ ಪ್ರಚಾರ ಆಗಿದ್ದಾಗಲಿ ಅಂಥದ್ದು ಯಾವುದೂ ಕೂಡ ನೋಡಲಿಲ್ಲ. ಇನ್ನು ಅವ್ರ ಮಕ್ಕಳ ವಿಚಾರದಲ್ಲೂ ಕೂಡ ಹಾಗೆ, ಅವರಿಬ್ಬರು ಮಕ್ಕಳು ಕೂಡ ಎಲ್ಲೂ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಂಥವರಲ್ಲ ಜಾಸ್ತಿಯಾಗಿ, ಅಥವಾ ಯಾವುದಾದ್ರೂ ಕಿರಿಕನ್ನು ಮಾಡ್ಕೊಂಡಂಥವರಲ್ಲ. ಅವರು ಕೂಡ ಶಿವಣ್ಣನವರು ಎಷ್ಟರ ಮಟ್ಟಿಗೆ ಸಿಂಪಲ್ ಆಗಿದ್ದಾರೋ ಅವರು ಕೂಡ ಅದೇ ಗುಣವನ್ನು ಅಳವಡಿಸ್ಕೊಂಡು ಬರ್ತಾ ಇದ್ದಾರೆ. ಇಂತಹ ಶಿವಣ್ಣ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಇನ್ನಷ್ಟು ದಿನಗಳ ಕಾಲ ಇರಬೇಕು, ಇನ್ನಷ್ಟು ದಿನಗಳ ಕಾಲ ಕೊಡುಗೆಯನ್ನು ಕೊಡಬೇಕು ಬಂಧುಗಳೇ.